ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ರೆಗ್ಯುಲರಾಗಿ ಯೂಸ್ ಮಾಡೋ ಇಯರಿಂಗ್ಸು ಮತ್ತು ಸ್ವಲ್ಪ ಗ್ರ್ಯಾಂಡಾಗಿರೋ ಇಯರಿಂಗ್ಸ್ನೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಮಕ್ಕಳು ಕೂಡ ಹಾಕ್ಬೋದು. ಸ್ಟಡ್ಡು ನಾನು ನಿಮಗೆ ಫಸ್ಟು ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು. ಇವಾಗ ಗೋಲ್ಡ್ ರೇಟ್ ಬಂದುಬಿಟ್ಟು 6400 ಆಗಿದೆ ಆಲ್ರೆಡಿ. ಸೊ ತುಂಬ ಚೆನ್ನಾಗಿದೆ ಇದೊಂದು ಸ್ಟಡ್ಡು, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇವಾಗ ಎಲ್ಲರೂ ನಾರ್ಮಲಾಗಿ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಚಿಕ್ಕದನ್ನ ಇಯರಿಂಗ್ಸ್ನ ಇಷ್ಟಪಡ್ತಾರೆ ಅಂಥದ್ರಲ್ಲಿ. ಸೊ ಒಂದೆರಡು ಸ್ಟಡ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಪಿಕಾಕ್ ಡಿಸೈನ್ ಇದೆ. ಸೊ ಇದು ನಿಮಗೆ ಒಂದರಿಂದ 1.5 ಗ್ರಾಮಲ್ಲಿ ಸಿಕ್ಬಿಡುತ್ತೆ, ತುಂಬ ಕಡಿಮೆ ಗ್ರಾಮಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ದೊಡ್ಡದಾಗಿರುವಂಥದ್ದು 4 ಗ್ರಾಮು, 4.15 ಗ್ರಾಮು. ಇದನ್ನ ನೋಡ್ತಾ ಇರ್ಬೋದು, ಲಕ್ಷ್ಮಿ ಇದೆ. ಸೊ ಕೆಳಗಡೆ ಹ್ಯಾಂಗಿಂಗ್ ಬಂದಿದೆ, ಒಂದು ಗ್ರೀನ್ ಕಲರ್ ಪರ್ಲ್ ಬಂದಿದೆ. ಸೊ ನಿಮಗೆ ಈ ರೀತಿ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಕೆಳಗಡೆ ಹ್ಯಾಂಗಿಂಗ್ಸ್ ಇದ್ದರೆ, ಅಂದರೆ ಜುಮ್ಕಗಳು ಹ್ಯಾಂಗ್ ಆಗ್ತಾ ಇರಬೇಕು, ಕೆಳಗಡೆ ನಾತಾಡೋ ಥರ ಇದ್ದರೆ ಇಷ್ಟ ಆಗುತ್ತೆ ಅಂಥವ್ರು, ಬೇಕಾದರೆ ಈ ರೀತಿ ಇಯರಿಂಗ್ಸ್ನ ಮಾಡಿಸ್ಕೋಬೋದು. ಇದು ನೀವು ಫಂಕ್ಷನ್ಗೂ ವೇರ್ ಮಾಡ್ಬೋದು, ಮನೆ ಹತ್ರನೇ ಅಂತ ಅಲ್ಲ, ಮನೆ ಹತ್ರನೂ ಹಾಕ್ಕೊಳ್ಳೋರು ಕೂಡ ಹಾಕೋಬೋದು. ಸೊ ಲಕ್ಷ್ಮಿ ಈ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಚಿಕ್ಕದ ಸ್ಟಡ್ನ ತೋರಿಸ್ತಾ ಇದ್ದೀನಿ. ಇದು ಶಂಕು ಟೈಪಲ್ಲಿ ಇದೆ, ನೋಡ್ತಾ ಇರ್ಬೋದು. ಫುಲ್ ಗೋಲ್ಡೇ ಇದೆ, ಯಾವುದೇ ರೀತಿ ಸ್ಟೋನ್ ಇಲ್ಲ. ಸೊ ಅದರಲ್ಲಿರುವಂಥ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದು ನಿಮಗೆ 1 ಗ್ರಾಮಿಂದ 2 ಗ್ರಾಮ್ ಒಳಗಡೆ ಸಿಕ್ಬಿಡುತ್ತೆ. ಸೊ ಮಕ್ಕಳುಗಳಿಗೆ, ಅಂದರೆ ಹೆಣ್ಮಕ್ಳುಗಳಿಗೆ ಏನಾದರೂ ಸ್ಕೂಲಿಗೆ ಇಯರಿಂಗ್ನ ಹಾಕಬೇಕು ಅಂದ್ಕೊಂಡಿದ್ದೆ, ಸ್ಟಡ್ಸ್ ಹಾಕೋದಿದ್ರೆ ಈ ರೀತಿ ಹಾಕ್ಬೋದು. ದೊಡ್ಡವರು ಕೂಡ ಆಫೀಸ್ ಯೂಸ್ಗೆ, ಮನೆ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡ್ಬೋದು. ಸೊ ನಾನು ಜಾಸ್ತಿ ಯೂಸ್ ಮಾಡೋದು ಈ ಥರ ಸ್ಟಡ್ಗಳನ್ನೇ. ಇವಾಗಂತೂ ತುಂಬ ಜನ ಚಿಕ್ಕ ಚಿಕ್ಕದನ್ನೇ ಸ್ಟಡ್ಸ್ನೇ ಯೂಸ್ ಮಾಡ್ತಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಜನಕ್ಕೆ ಜುಮ್ಕ ಇಷ್ಟ ಆಗುತ್ತೆ, ಸಣ್ಣ ಸಣ್ಣ ಜುಮ್ಕ. ಇದನ್ನ ನೋಡ್ತಾ ಇರ್ಬೋದು ನೀವು. ಸೊ ಈ ರೀತಿ ಎಲ್ಲ ಫಸ್ಟು ತುಂಬ ಜನ ಯೂಸ್ ಮಾಡ್ತಾಯಿದ್ರು, ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದೆ. ಸ್ವಲ್ಪ ಜನಕ್ಕೆ ಕೆಳಗಡೆ ಹ್ಯಾಂಗಿಂಗ್, ಅಂದರೆ ಜುಮ್ಕ ಇರಬೇಕು ಅಂತ ಇಷ್ಟ ಆಗುತ್ತೆ, ಅಂಥವ್ರು ಬೇಕಾದರೆ ಈ ರೀತಿ ಜುಮ್ಕನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಒಂದು ಸ್ಟೋನ್ ಬರುತ್ತೆ, ಜಸ್ಟ್ ರೆಡ್ ಕಲರ್ ಒಂದು ಸ್ಟೋನ್ ಬಂದು ನಿಮಗೆ ಕೆಳಗಡೆ ಹ್ಯಾಂಗಿಂಗ್ಸ್ ಬರುತ್ತೆ. ಈ ರೀತಿ ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ 3-4 ಗ್ರಾಮ್ ಬೇಕಾಗುತ್ತೆ. ಓಲೆ ಏನು ಅಷ್ಟು ಜಾಸ್ತಿ ವೆಯ್ಟ್ ಬರೋದಿಲ್ಲ, ಜುಮ್ಕದಿಂದ 4 ಗ್ರಾಮ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಹಾಫ್ ಜುಮ್ಕ ಥರ ಅನಿಸುತ್ತೆ, ಹಾಫ್ ಜುಮ್ಕ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಹ್ಯಾಂಗಿಂಗ್ಸ್ ಇದೆಯಲ್ಲ ವೈಟ್ ಕಲರ್ ಪರ್ಲಲ್ಲಿ, ಅದಕ್ಕೆ ಹಾಫ್ ಜುಮ್ಕ ಅಂತ ಕರೀತಾರೆ. ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೇಮ್ ಇದೇ ಥರ ನಮ್ಮ ಅಕ್ಕ ಕೂಡ ಯೂಸ್ ಮಾಡ್ತಾರೆ, ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನೋಡಿರೋದ್ರಿಂದ. ಸೊ ಮೇಲ್ಗಡೆ ಒಂದು ಸ್ಟೋನ್ ಬಂದಿದೆ, ಕೆಳಗಡೆ ಬಂದುಬಿಟ್ಟು ಪರ್ಲ್ ಬಂದಿದೆ ಅಲ್ಲ, ಅಲ್ಲಿ ಬೇಕಾದರೆ ನೀವು ಬೇರೆ ಕಲರ್ನೂ ನೀವು ತೊಗೋಬೋದು. ಇದರಲ್ಲಿ ಪರ್ಲ್ ಇದೆ, ಬೇರೆ ಕಲರ್ ಯಾವುದಾದ್ರು ಬೇಕು ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಜುಮ್ಕ, ಇದು ಬಂದುಬಿಟ್ಟು ಸ್ಟೋನ್ ಇರುವಂಥದ್ದು, ತುಂಬ ಜನಕ್ಕೆ ಈ ರೀತಿ ಸ್ಟೋನ್ ಇದ್ದರೆ ಇಷ್ಟ ಆಗುತ್ತೆ, ಅಂಥವ್ರು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇದು. ಸೊ ಈ ರೀತಿ ಮಾಡಿಸ್ಕೋಬೇಕು ಅಂದರೆ ನಿಮಗೆ 6 ಗ್ರಾಮ್ ಆದರೂ ಬೇಕೇ ಬೇಕು, ಯಾಕಂದರೆ ನಿಮ್ಗೆ ಕೆಳಗಡೆ ಹ್ಯಾಂಗಿಂಗ್ನ ನೋಡ್ತಾ ಇರ್ಬೋದು, ಗೋಲ್ಡೇ ಬಂದಿದೆ, ಅದರಲ್ಲೂ ಗೋಲ್ಡ್ ಹ್ಯಾಂಗಿಂಗ್ಸ್ಗಳೇ ಬಂದಿದೆ. ಸ್ಟೋನ್ಗಳು ಕೂಡ ಫುಲ್ ರೆಡ್ಡಲ್ಲೇ ಇರುವಂಥದ್ದು. ನಿಮಗೆ ಬೇರೆ ಸ್ಟೋನ್ ಬೇಕು ಅಂತ ಅಂದರೆ ನೀವು ಬೇರೆ ಸ್ಟೋನ್ ಕೂಡ ಕೊಡಿಸ್ಕೋಬೋದು. ಬಟ್ ಇದೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಲೆ ಫುಲ್ಲು ಇದು ಚೇಂಜ್ ಮಾಡೋದಕ್ಕಾಗಲ್ಲ, ಅಂದರೆ ಓಲೆ ಸಪ್ರೇಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಅದು ಅದಕ್ಕೆ ಜೊತೆಯಾಗಿ ಬಂದಿರುವಂಥದ್ದು. ನೆಕ್ಸ್ಟ್ ಸ್ವಲ್ಪ ಗ್ರ್ಯಾಂಡಾಗಿರುವಂಥದ್ದು, ಇದು ನೋಡ್ತಾ ಇರ್ಬೋದು ರಾಧಾಕೃಷ್ಣ ಥರ ಇದೆ ಒಳಗಡೆ. ಅದರಲ್ಲಿ ಬೇಕಾದರೆ ನಿಮಗೆ ಆನೆ ಕೂಡ ಮಾಡಿಸ್ಕೋಬೋದು, ಅಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಡಿಸೈನ್ ಆ ರೀತಿ ಮಾಡಿಸ್ಕೋಬೋದು. ಸೊ ಸುತ್ತ ಪರ್ಲ್ ಬಂದಿದೆ, 4 ಪರ್ಲ್ ಬಂದು ಅದಕ್ಕೆ ಒಂದು ಗೋಲ್ಡ್ ಡಿಸೈನ್ ಬಂದಿರೋ ಥರ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೇನಾದರೂ ಹಾಕ್ಕೊಂಡ್ರೆ ಒಂದು ಸ್ಟ್ರೆಡ್ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಚೋಕರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ, ನನಗೆ ಜುಮ್ಕಾಗಿಂತ ಜಾಸ್ತಿ ಈ ಥರ ಇಯರಿಂಗ್ಸ್ ಇಷ್ಟಪಡ್ತೀನಿ ನಾನು. ಕಿವಿ ತುಂಬ ಕಾಣಿಸುತ್ತೆ, ನಿಮಗೇನಾದರೂ ಈ ರೀತಿ ಮಾಡಿಸ್ಕೋಬೇಕು ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಇದು 6-7 ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ. ಸೊ ಇದು ಒಂದು ಡಿಸೈನ್ ಆದರೆ, ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು ನೋಡ್ತಾ ಇರ್ಬೋದು, ಒಂದರಲ್ಲೇ 4 ಡಿಸೈನ್ಸ್ ಇದೆ. ಸೊ ಈ ರೀತಿ 4 ಡಿಸೈನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 4-5-6 ಗ್ರಾಮ್ ಬೇಕಾಗುತ್ತೆ, 4-5 ಗ್ರಾಮ್ ಒಳಗಡೆ ಬಂದುಬಿಡುತ್ತೆ. ಒಂದೊಂದು ಕೂಡ ಒಂದೊಂದು ಡಿಸೈನ್ ಇದೆ. ಮೇಲ್ಗಡೆ ಇರುವಂಥದ್ದನ್ನ ನೋಡ್ತಾ ಇರ್ಬೋದು ಫಸ್ಟು, ಅದು ತುಂಬ ಚೆನ್ನಾಗಿದೆ, ಕೆಳಗಡೆ ಹ್ಯಾಂಗಿಂಗ್ ಬಂದಿದೆ. ಸೆಕೆಂಡ್ ಒನ್ನ ನೋಡ್ಬೋದು, ಸ್ವಲ್ಪ ಅಗ್ಲ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಕಾಣಿಸುತ್ತೆ, ಬಟ್ ಬೇರೆ ಬೇರೆ ಡಿಸೈನ್ ಇದೆ, ಯಾರಿಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನಲ್ಲಿ ಮಾಡಿಸ್ಕೋಬೋದು. ಸೊ ಕೆಳಗಡೆ ಹ್ಯಾಂಗಿಂಗ್ ಬೇಡ ಅಂತ ಅಂದರೆ ಅದನ್ನು ಲೆಸ್ ಮಾಡಿ ಕೂಡ ಮಾಡಿಸ್ಕೋಬೋದು. ಇದರಲ್ಲಿ 4 ಕೂಡ ಕೆಳಗಡೆ ಹ್ಯಾಂಗಿಂಗ್ ಡ್ರಾಪ್ಸ್ ಕೊಟ್ಟಿದ್ದಾರೆ.
ಡ್ರಾಪ್ಸ್ ನೀವು ನೋಡ್ತಾ ಇರ್ಬೋದು. ಕೆಲವೊಂದಕ್ಕೆ ಚಿಕ್ಕ ಚಿಕ್ಕದ್ ಕೊಟ್ಟಿದ್ದಾರೆ, ಎರಡಕ್ಕೆ ದೊಡ್ಡದ್ ಕೊಟ್ಟಿದ್ದಾರೆ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಅಬ್ಸರ್ವ್ ಮಾಡಿ ನೋಡಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ನ ತಗೊಂಡು ಬೇಕಾದರೆ ನೀವು ಈ ರೀತಿ ಮಾಡಿಸ್ಕೋಬೋದು. ಅದೇ ನಂಬರ್ ಕೂಡ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಕೂಡ ನೀವು ಮಾಡಿಸ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿ ಸ್ಟ್ರೆಡ್ಡಲ್ಲೇ ರೌಂಡ್ ಆಗಿರುವಂಥದ್ದು. ಸೊ ಇವಾಗ ಏನು ನೀವು ಓಲೆಗಳನ್ನ ನೋಡಿದ್ರಲ್ಲ, ಅದೇ ರೀತಿ ಇದು ಸ್ಟ್ರೆಡ್ಡಲ್ಲಿ ರೌಂಡ್ ಶೇಪ್ ಇರುವಂಥದ್ದು. ತುಂಬ ಜನಕ್ಕೆ ಈ ರೀತಿಯೂ ಕೂಡ ಇಷ್ಟ ಆಗುತ್ತೆ. ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಆಗಿರೋ ಡ್ರೆಸ್ ಮೇಲೆ ಕೂಡ ನೀವು ಹಾಕೋಬೋದು. ಸೊ ಇದು ಕೂಡ ನಿಮಗೆ 4 ಮಿನಿಮಮ್ ಅಂದರೆ 7 ಅಂದರೆ ದೊಡ್ಡದೆಲ್ಲ ಇರೋದ್ರಿಂದ 7 ಬೇಕಾಗುತ್ತೆ, 4-7 ಬೇಕಾಗುತ್ತೆ. ಸೊ ಯಾವುದು ಇಷ್ಟ ಆಗುತ್ತೆ ಆ ರೀತಿ ನೀವು ಬೇಕಾದರೆ ಮಾಡಿಸ್ಕೋಬಹುದು. ನನಗೆ ಪರ್ಸ್ನಲಿ ಇಷ್ಟ ಆಗೋದು ಈ ರೀತಿ ರೌಂಡ್ ಆಗಿರುವಂಥದ್ದು, ಸ್ವಲ್ಪ ಅಗಲ ಬರುವಂಥದ್ದು. ಸೊ ಇದಿಷ್ಟು ಇಯರಿಂಗ್ಸು ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಬೇರೆ ರೀತಿ ವೀಡಿಯೋಸ್ ಬೇಕು ಅಂದರೂ ಕೂಡ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್ ಬಾಯ್. ಟೇಕ್ ಕೇರ್.